ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು 21st ಸೆಂಚುರಿ. ದಿನಾ ಬೆಳಗ್ಗೆ ಎದ್ದು ದೇವರ ಫೋಟೋ ನೋಡ್ತಿದ್ದವರು ಈಗ ಬೆಡ್ ಮೇಲೆ ಮೊಬೈಲ್ನಲ್ಲಿ ಮಿಸ್ದು ಕಾಲ್ ನೋಡ್ಕೊಂಡು ಹೇಳ್ತಾರೆ. ಮನೆಯಲ್ಲಿದ್ರು ಅಮ್ಮ ಮಗನಿಗೆ ಮೆಸೇಜ್ ಮಾಡಿ ಊಟಕ್ಕೆ ಕರೆಯೋ ಟೈಮ್ ಇದು. ಎಷ್ಟು ಫಾಸ್ಟ್ ನೋಡಿ. ಏನೇ ಅರ್ಚನಾ, ನಿಮ್ಮಅಪ್ಪ ಮನೆಯಲ್ಲೇ ಕುತ್ಕೊಂಡು ಕುಡಿತಿದ್ದಾರೆ, ನೀನೇನು ಕೇಳಲ್ವಾ? ಕೇಳ್ತೀನಿ ಕಣೆ, ಅವ್ರು ಕೊಡಲ್ಲ ಅಷ್ಟೇ. ಅಪ್ಪನಷ್ಟು ದುಡಿದಿದ್ರು ಅವರಪ್ಪನಷ್ಟು ಕುಡಿತಾರೆ. ನಮ್ಮ ಹುಡುಗರೇನ್ ಕಡಿಮೆ ಇಲ್ಲ ಬಿಡಿ. ಯಾಕೋ ಹೀಗ್ ಮಾಡ್ದೆ? ನಮ್ಗೊಂದ್ ಮಾತು ಹೇಳಿದ್ರೆ, ಒಂದ್ ಒಳ್ಳೆ ಹೆಣ್ಣು ನೋಡಿ, ಅರೇಂಜ್ ಮ್ಯಾರೇಜ್ ಮಾಡ್ತಿದ್ವಲ್ಲೋ. ಮಮ್ಮಿ, ಬೇರೆ ಯಾರ್ದೋ ಗರ್ಲ್ ಫ್ರೆಂಡ್ ಮದುವೆಯಾಗ ನಂಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ನನ್ನ ಗರ್ಲ್ ಫ್ರೆಂಡ್ ನ ಮದುವೆ ಆಗಿದ್ದು. ನಮ್ಗೂ ಒಂದ್ ಮಾತು ಹೇಳಿದ್ರೆ ನಾವೇ ನಿಂತು ಮದುವೆ ಮಾಡ್ತಿದ್ವಲ್ಲೋ. ಈ ಸಾತಿ ಅದಕ್ಕೆಲ್ಲ ಟೈಮ್ ಇರ್ಲಿಲ್ಲ, ನೆಕ್ಸ್ಟ್ ಟೈಮ್ ಹಂಗೆ ಮಾಡೋಣ ಬಿಡಿ. ಯಂಗ್ ಏಜ್ ಅಲ್ಲಿ ಯಂಗ್ ಏಜ್ ಆಗ್ಬಿಡ್ತಾರೆ, ಆಮೇಲೆ ಹೆಂಗೆಂಗೋ ಆಗಿ ಹೋಗ್ತಾರೆ. ಮತ್ತೆ ನಮ್ ಲವರ್ಸ್ ವಿಷಯಕ್ಕೆ ಬಂದ್ರೆ, ಪ್ಲೀಸ್ ಇವಾಗಾದ್ರೂ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳು. ಯೋಚನೆ ಮಾಡ್ತಿದ್ದೀನಿ, ಇನ್ ಸ್ವಲ್ಪ ಟೈಮ್ ಕೊಡು. ಸರಿ, ನೀನ್ ಯೋಚನೆ ಮಾಡ್ತಾ ಇರೋ, ನಾನು ಹೊರಡ್ತೀನಿ. ಮೇಡಮ್ ಬಿಲ್. ಅಚ್ಚೋ, ಏ ನಾನು ಸುಮ್ನೆ ತಮಾಷೆ ಮಾಡ್ದೆ ಕಣೋ ನಿಂಗೆ. ಐ ಲವ್ ಯು ಸುರೇಶ್. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಐ ಆಮ್ ನಾಟ್ ಸುರೇಶ್, ಐ ಆಮ್ ರಮೇಶ್. ಮಿಸ್ ಅಂಜಲಿ. ಅಂಜಲಿ? ಹೂ ಇಸ್ ಅಂಜಲಿ? ಐ ಆಮ್ ಪ್ರಿಯಾ. ಹೆಸರಲ್ಲೇನಿದೆ ಬಿಡ್ರಿ, ಹೆಸರು ಕೆಸರಾದ್ರೂ ಬಾಯಿಗೆ ಮೊಸರು ಸಿಕ್ಕರೆ ಸಾಕು. ಇವತ್ತಿನ ಮಕ್ಕಳಂತೂ ನಿಂಗೆ ಎ ಬಿ ಸಿ ಡಿ ಎಲ್ಲ ಬರುತ್ತಾ? ಎ ಫಾರ್ ಆಪಲ್, ಬಿ ಫಾರ್ ಬಾಲ್. ನೋಡು, ಸ್ಪೆಲ್ಲಿಂಗ್ ಮಿಸ್ಟೇಕ್. ಈ ಜನರೇಷನ್ ಗ್ಯಾಪ್ ನೋಡಿ, ಪೀಳಿಗೆ ಎದರ ಪೀಳಿಗೆ ದೊಡ್ಡವ್ರು ಹೇಳ್ತಾ ಬಂದಿರೋ ಒಂದ್ ಕಾಮನ್ ಡೈಲಾಗ್ ಏನು ಅಂದ್ರೆ, ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ, ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ, ನಮ್ ಕಾಲದಲ್ಲಿ ಇಟ್ ವಾಸ್ ನಾಟ್ ಲೈಕ್ ದಿಸ್. ನೀವು ಕೇಳಿದ್ರೆ ತಾನೆ ನಿಮ್ ಮಾತು ಅವ್ರು ಕೇಳೋಕೆ. ಆದ್ರೂ ಇಂಥ ಒಂದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಕಾಲದಲ್ಲೂ ಅಂಥವನೊಬ್ಬ ಇದಾನೆ ಅಂದ್ರೆ ನಂಬ್ತೀರಾ? ಮಗು, ದೇವ್ರ ಹತ್ರ ಏನ್ ಬೇಡ್ಕೊಂಡಪ್ಪ? ವಿದ್ಯೆ ಬುದ್ಧಿ ಎಲ್ಲಾ ಕೊಡಪ್ಪ ಅಂತ ಕೇಳ್ಕೊಂಡೇನಪ್ಪ? ಇಲ್ಲ ಅಪ್ಪ, ನಮ್ ಡ್ಯಾಡಿ ಹೇಳಿದ್ರು ಬುದ್ಧಿ ಇಟ್ಕೊಂಡ್ ಏನ್ ಮಾಡ್ತೀಯಾ, ಅದಕ್ಕೆ ವಿದ್ಯಾ ಮಾತ್ರ ಕೇಳ್ಕೊಂಡೆ. ಲೇ, ನಮ್ ಡ್ಯಾಡಿ ನಂಗ್ ತಲೆ ಕಟ್ ಮಾಡಿದ್ರು. ನಿಮ್ ಡ್ಯಾಡಿ ನಿಂಗ್ ತಲೆನೇ ಇಲ್ದಂಗ್ ಮಾಡ್ತೀಯಾರಲ್ಲ, ನನಗೇನೋ ಸಿಕ್ತು ರೀಪ್ಲೇಸ್ಮೆಂಟ್. ನಿನಗೆ ಲೈಫ್ ಲಾಂಗ್ ಪನಿಷ್ಮೆಂಟ್, ಇದೇ ನನ್ ಜಡ್ಜ್ಮೆಂಟ್. ಇನ್ನು ಏನೇನೆಲ್ಲ ಹೇಳಿದ್ದಾರಪ್ಪ ನಿಮ್ ಡ್ಯಾಡಿ? ಡ್ಯಾಡಿ ಡ್ಯಾಡಿ, ಈ ಫ್ರಿಡ್ಜ್ ಅಲ್ಲಿ ಐಸ್ ಹೆಂಗ್ ಬರುತ್ತೆ? ಏಯ್, ಇದೆಲ್ಲ ನಿನ್ ಸಿಲೆಬಸ್ ಅಲ್ಲಿ ಇದ್ಯಾ? ಬೇಡ್ದಿದ್ದೆಲ್ಲ ತಿಳ್ಕೊಬಾರ್ದು, ಹೋಗು ಓದ್ಕೋ ಹೋಗು. ಆವಾಗ್ಲೇ ನಿನ್ ರ್ಯಾಂಕ್ ಬರೋದು. ಪ್ರಶ್ನೆ ಕೇಳ್ಬಾರ್ದು, ಬುಕ್ ಅಲ್ಲಿ ಇರೋದ್ ಕರೆಕ್ಟ್ ಅನ್ಕೊಂಡು ಓದಿದ್ರೇನೆ ರ್ಯಾಂಕ್ ಬರೋದು. ಇನ್ಮೇಲೆ ಆಟ ಗೀಟ ಟೂರು ಊರು ಎಲ್ಲ ಕಟ್, ಅದೇ ಟೈಮಲ್ಲಿ ಓದು, 2% ಜಾಸ್ತಿ ಬರುತ್ತೆ. ಸ್ಕೂಲ್ ಅಲ್ಲಿ ಯಾರನ್ನು ಫ್ರೆಂಡ್ಸ್ ಮಾಡ್ಕೋಬಾರ್ದು, ಪಾಠ ಕೇಳ್ಬೇಕು, ಮನೆಗ್ ಬರ್ಬೇಕು ಅಷ್ಟೇ. ಓಕೆ ಡ್ಯಾಡಿ. ಏ ಅಲ್ಲಿ ನೋಡು, ಕಾಗೆ ಸತ್ತೋಗಿದೆ. ಹೇ, ಸತ್ತೋಗಿರೋ ಕಾಗೆ ಮೇಲಲ್ಲಿ ಇರುತ್ತೆ, ಕರಡ ಬಿದ್ದಿರುತ್ತೆ ನೋಡು. ಲೋ ಫಸ್ಟ್ ರ್ಯಾಂಕ್ ರಾಜು, ಇಷ್ಟು ದಾ ಬೆಳ್ದಿದ್ಯಾ? ನಿನಗ್ ಸಿಂಗಲ್ ಮೀನಿಂಗ್ ಯಾವ್ದು, ಡಬಲ್ ಮೀನಿಂಗ್ ಯಾವ್ದು ಅಂತ ಗೊತ್ತಿಲ್ವಲ್ಲ. ಸರ್ ಕರೆದ್ರ ರಾಜು, ಎಲ್ಲ ರೆಡಿ ಇದೆ. ವುಮನ್ಸ್ ಡೇಗೆ ಬ್ಯಾನರೇ ರೆಡಿ ಇಲ್ಲ, ಅದನ್ನ ಪ್ರಿಂಟ್ ಮಾಡಿಸೋ ಕೆಲಸ ನಿಂದು. ಕಂಟೆಂಟ್ ಏನ್ ಬೇಕು ಅಂದ್ರೆ ಚಿಂತಿಸದಿರಿ ಮಹಿಳೆಯರೇ, ನಿಮಗೆ ಉಜ್ವಲ ಭವಿಷ್ಯವಿದೆ, ಬನ್ನಿ ನಮ್ ಸಂಘಕ್ಕೆ. ಆಮೇಲೆ ಸರ್, ಮೇಲೆ ಚಿಕ್ಕದಾಗಿದ್ರು ಕೆಳಗಡೆ ದೊಡ್ಡದಾಗಿರ್ಬೇಕು. ಬನ್ನಿ ಮೇಡಮ್, ಬನ್ನಿ ನೋಡಿ, ವುಮನ್ಸ್ ಡೇಗೆ ನಿಮ್ಗೋಸ್ಕರ ಇಷ್ಟೊಂದು ರೆಡಿ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ನೋಟಿಸ್ ಬೋರ್ಡ್ ಮೇಲೆ ಹಾಕಕ್ಕೆ ಅಂತ ಒಂದ್ ಸ್ಪೆಷಲ್ ಬ್ಯಾನರ್ ರೆಡಿ ಮಾಡಿಸಿದ್ದೀನಿ. ಹಾ ರಾಜು, ರೆಡಿ ಬ್ಯಾನರ್ ತೋರಿಸ್ಬೇಡಪ್ಪ. ಮೇಲೆ ಚಿಕ್ಕದಾಗಿದ್ರು ಚಿಂತಿಸಿದ್ರಿ ಮಹಿಳೆಯರೇ, ಕೆಳಗಡೆ ದೊಡ್ಡದಾಗಿರ್ಬೇಕು, ನಿಮಗೆ ಉಜ್ವಲ ಭವಿಷ್ಯವಿದೆ. ಅಂಕಲ್, 1 kg ಟೊಮ್ಯಾಟೊ. ಟೊಮ್ಯಾಟೋನಾ? ಅಲ್ಲೇ ಇದ್ದಲ್ಲಪ್ಪ, ಯಾವ್ದ್ ಬೇಕು ಆರಿಸ್ಕೊಂಡು ತಕ್ಕಡಿಗೆ ಹಾಕೋ. ಕಾಯಿ ತಗೊಂಡೇನಪ್ಪ ಮಾಡ್ತೀಯ, ಹಣ್ಣು ಹಾಕೋ. ಹೌದಾ? ಹಾಗೆ 2 ತಿಂಗು. ಒಳ್ಳೆ ಬಲ್ತಿರೋ ಕಾಯಿ ತಗೋ. ಕಾಯಿ ತಗೊಂಡೇನ್ ಮಾಡ್ಲಿ,
ಹಣ್ಣಾಕಿ. ಇಲ್ವಾ, ಪರವಾಗಿಲ್ಲ, ಇದ್ದ ಹಾಕಿ, ನಾಳೆ ಹಣ್ಣಾಗ್ಬೋದಲ್ಲ. ಏನಪ್ಪ ನೀನ್ ಫಸ್ಟ್ ರ್ಯಾಂಕ್ ಏನಪ್ಪ? ಅಂಕಲ್ ನಿಮ್ಗೆ ಹೇಗ್ ಗೊತ್ತಾಯ್ತು? ಬುಟ್ಟಿ ಒಳಗಡೆ ಟೊಮೆಟೊ ಹಾಕ್ಸ್ಕೊಂಡು ಅದ್ರ ಮೇಲ್ ತೆಂಗಿನಕಾಯಿ ಹಾಕ್ಸ್ಕೊಂಡಾಗ್ಲೇ ಗೊತ್ತಾಯ್ತು. ಮೊನ್ನೆ ಬರ್ ಒಂಚೂರು ನೆಮ್ದಿಲ್ಲ, ಅರ್ಜೆಂಟ್ ಒಂದ್ ಕ್ವಾರ್ಟರ್ ಹಾಕ್ಬೇಕು. ಸರ್ ನಿಂಬೆಣ್ಣಿಗೆ ಎಷ್ಟು? 10 ರೂಪಾಯಿಗೆ 3 ಸರ್, ಒಂದ್ ತಗೊಂಡ್ರೆ 5 ರೂಪಾಯಿ. ಒಂದು ಕೈದಾದ್ರೆ 3 ಗೆ 15. ನನ್ಗೇನ್ ಲೆಕ್ಕ ಬರಲ್ಲ ಅನ್ಕೊಂಡಿದ್ರಾ? ನನ್ ಮ್ಯಾಚ್ ಅಲ್ಲಿ 100 ಗೆ 100, 15 ತಗೊಳ್ಳಿ 3 ಕೊಡಿ. ಯಾವನೋ ಲೂಸ್ ಅಂತ ಕಾಣತ್ತೆ. ಏ ಕಾಣಕ ಬೈಲಿ, ಹತ್ರದಲ್ಲಿ ಎಣ್ಣೆ ಅಂಗಡಿ ಎಲ್ಲಿದೆ? ಎಣ್ಣೆ ಅಂಗಡಿ ನನಗೆ ಗೊತ್ತು, ಇಲ್ಲೇ ಇದೆ. ತಗೊಳ್ಳಿ ಸರ್, ಎಷ್ಟು ಲೀಟರ್ ಬೇಕಾದ್ರೆ ತಗೊಳ್ಳಿ. ಲೀಟ್ರ? ನಾನ್ ಕ್ವಾರ್ಟರ್ ಬಗ್ಗೆ ಮಾತಾಡಿದ್ರೆ ಇವ್ನು ಯಾವ ಲೀಟರ್ ಬಗ್ಗೆ ಮಾತಾಡ್ತಾವನೆ? ಎಣ್ಣೆ ಇಸ್ ಮೆಸರ್ಡ್ ಇನ್ ಲೀಟರ್ಸ್, ನಾಟ್ ಇನ್ ಕ್ವಾರ್ಟರ್ಸ್. ಸರ್ ನೀವು ಫಸ್ಟ್ ರ್ಯಾಂಕ ಸರ್? ಹೌದು. ನಿಮ್ಗೆ ಹೇಗ್ ಗೊತ್ತಾಯ್ತು? ಎಣ್ಣೆ ಕಡಲೆಕಾಯಿ ಸಿಗೋ ಜಾಗ ಕರ್ಕೊಂಡು ಹೋಗ್ರಿ ಅಂದ್ರೆ ಇದ್ ಯಾವ್ದೋ ಕಡಲೆಕಾಯಿ ಎಣ್ಣೆ ಸಿಗೋ ಜಾಗ ಕರ್ಕೊಂಡ್ ಬಂದಿರಲ್ಲ ಸರ್. ರಾಜು ಸರ್, ನಾಳೆ ನೈಟ್ ಕಾಲೇಜ್ ಡೇ ಫಂಕ್ಷನ್ಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕಲ್ಪನಾ ಅವ್ರನ್ನ ಕರ್ಸೋಣ ಅಂತ ಇದ್ದೀನಿ. ಹೇಗೆ? ಗುಡ್ ಸರ್, ಗುಡ್ ಐಡಿಯಾ. ಹಾ, ಫೋನ್ ಮಾಡಿ ಅವ್ರು ಫ್ರೀ ಇದಾರೆ ಅಂತ ಕೇಳೋ. ಹಾ ಸರ್. ಹಲೋ ಮೇಡಮ್, ನಾಳೆ ನೈಟ್ ನೀವು ಫ್ರೀ ಇದ್ದೀರಾ? ನಮ್ ಪ್ರಿನ್ಸಿಪಲ್ ಸರ್ಗೆ ನೀವೇ ಬರ್ಬೇಕಂತೆ, ನಿಮ್ ಶೋನ ಫಸ್ಟ್ ಅವ್ರು ನೋಡ್ಬೇಕಂತೆ, ಆಮೇಲೆ ಅದನ್ನೆಲ್ಲ ನಮ್ ಹುಡುಗರಿಗೆ ತೋರಿಸ್ಬೇಕು. ಹಲೋ, ಹಲೋ ಫಸ್ಟ್ ರ್ಯಾಂಕು, ನಿಮ್ಗೆ ಏನ್ ಮಾತಾಡಬೇಕು, ಹೇಗ್ ಮಾತಾಡಬೇಕು ಒಂದು ಗೊತ್ತಾಗಲ್ವಲ್ಲೋ. ಸ್ವಲ್ಪ ನಿಮ್ ಸ್ಕರ್ಟ್ ಎತ್ತೀರಾ, ನನ್ ಫೋಟೋ ತಕೊಂತೀನಿ. ನೆನ್ನೆ ಕೊಟ್ಟಿದ್ ಲೆಟರ್ ಗೆ ಆನ್ಸರ್ ಏ ಮಾಡ್ಲಿಲ್ಲ. ಅದ್ರಲ್ಲಿ ಅದು ಕ್ವಶನ್ ಇರ್ಲಿಲ್ಲ, ಬರೀ ಐ ಲವ್ ಯು ಅಂತ ಸೆಂಟೆನ್ಸ್ ಇತ್ತು. ಎಲ್ರು ಲವ್ ಅಲ್ಲಿ ಬೀಳಿಸ್ತಾರೆ, ಆದ್ರೆ ನಾನು ನಿಲ್ಲಿಸ್ದೆ, ಅದೇ ಪ್ರಾಬ್ಲಮ್ ಆಗಿದ್ದು. ಇನ್ನೂ ಅರ್ಥ ಆಗಿಲ್ವಾ? ಅದಕ್ಕೆ ನೀನ್ ಫಸ್ಟ್ ರ್ಯಾಂಕ್ ರಾಜು, ಹೋಗೋ ಕ್ಲಾಸ್ಗೆ. ಆ ರಾಜು ನೋಡಿ ಯಾಕೆ ಹೆದರ್ಕೊಂತೀಯ? ನಾವು ಹುಡುಗಿರ ಜೊತೆ ಇದ್ದಾಗ ನನ್ ಮಗ ಬರ್ಬಿಟ್ರೆ ಟೈಜರ್ ಕೊಡ. ಓ, ನೀವೇನ ನಂದಿನಿ? ನಮ್ಮಅಮ್ಮ ಹೇಳಿದರೆ ನಂದಿನಿ ಹಾಲೇ ತಗೋಬಾ ಅಂತ. ನಿಮ್ ಹತ್ರ 1 ಲೀಟರ್ ಹಾಲು ಸಿಗ್ಬೋದಾ? ಓ ಯಾಕೆ, ಸ್ಟಾಕ್ ಇಲ್ವಾ, ಖಾಲಿ ಆಗಿದ್ಯಾ?